ಇಲಾಖೆಯಲ್ಲಿ ಬರ್ತಕ್ಕಂಥ ನೋಂದಣಿ ಮತ್ತು ಮುದ್ರಾಂಕಗಳ ಶುಲ್ಕದಿಂದ ಸರ್ಕಾರಕ್ಕೆ 5 ವರ್ಷಗಳ ಅವಧಿಯಲ್ಲಿ ಸುಮಾರು 65,121 ಕೋಟಿ ರೂಪಾಯಿಗಳ ಆದಾಯ ನಮ್ಮ ಸರ್ಕಾರದ ಖಜಾನೆಗೆ ಸಂದಾಯವಾಗಿರುವಂತಹ ಅಂಶವು ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿರುವುದು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ 2018-19 ಹಿಡ್ಕೊಂಡು 2022-23 ಈ 5 ವರ್ಷಗಳ ಅವಧಿಯಲ್ಲಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ರಾಜ್ಯಕ್ಕೆ ಆದಾಯ ಬಂದಿದ್ದರೂ ಕೂಡ ಕಂದಾಯ ಇಲಾಖೆಯು ಬಹುಶಃ ತುಕ್ಕು ಹಿಡಿದಂತಾಗಿದೆ. ಯಾಕಂದರೆ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮಗೆ ವಹಿಸಿದ ಕಾರ್ಯಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸದೇ ಇರುವುದರಿಂದ ಇವತ್ತು ತೊಂದರೆಯಾಗಿದೆ ಅಂತ ಎಲ್ಲ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಸುಮಾರು 4 ವರ್ಷಗಳ ಅವಧಿಯಲ್ಲಿ ಈ ಮುದ್ರಾಂಕ ಶುಲ್ಕವನ್ನು ಸರ್ಕಾರ ಹೆಚ್ಚಿಗೆ ಮಾಡಿರುವುದಿಲ್ಲ. ಆದರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವು ತಾನು ನೀಡಿರುವ 5 ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಅವಶ್ಯವಿರುವ ಹಣವನ್ನು ಕ್ರೋಢೀಕರಿಸಲು ಬರುವ ಅಕ್ಟೋಬರ್ನಿಂದಲೇ ಅದನ್ನ ರೇಟು ಹೆಚ್ಚು ಮಾಡುವಂತಹ ಒಂದು ನಿರ್ಧಾರ ಕೈಗೊಂಡಿದೆ. ಇದರಿಂದಾಗಿ ಕೆಲವು ನಗರ ಪ್ರದೇಶಗಳಲ್ಲಿ ಸರ್ಕಾರದ ಮಾರ್ಗಸೂಚಿ ದರಗಳಲ್ಲಿ ಶೇಕಡಾ 40-45% ಹೆಚ್ಚಾಗಬಹುದು ಅಂತ ಹೇಳಿ ಕಂಡು ಬರ್ತಾ ಇದೆ. ಮತ್ತೊಂದು ಏನಪ್ಪ ಅಂದ್ರೆ ಆಯಾ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಯಾವ ಜಮೀನುಗಳಿಗೆ ಎಷ್ಟು ಸರ್ಕಾರದ ಮಾರ್ಗಸೂಚಿ ದರ ನಿಗದಿ ಮಾಡಲಾಗಿದೆ, ಸ್ವತ್ತುಗಳಿಗೆ ಯಾವ ದರ ನಿಗದಿ ಮಾಡಲಾಗಿದೆ ಎಂಬುದನ್ನು ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರ ಬಹಿರಂಗವಾಗಿ ಪಾರದರ್ಶಕವಾಗಿ ಅದನ್ನು ಪ್ರಚಾರ ಮಾಡದೇ ಇದ್ದುದರಿಂದ ಅಥವಾ ಫಲಕಗಳನ್ನು ಅಳವಡಿಸಿರುವುದರಿಂದ ಇವತ್ತ ನೋಂದಣಿ ಕಚೇರಿಗಳಲ್ಲಿ ಏಜೆಂಟ್ ಹಾವಳಿ ಹೆಚ್ಚಾಗ್ತಿದೆ. ಸರ್ಕಾರ ಈಗಲಾದರೂ ಕೂಡ ಆಯಾ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸರ್ಕಾರದ ಮಾರ್ಗಸೂಚಿ ದರಗಳನ್ನು ಅಳವಡಿಸುವಂತಹ ಕೆಲಸವನ್ನು ಮಾಡಬೇಕಂತೇಳಿ ರಾಜ್ಯದ ಜನರ ಪರವಾಗಿ ಸರ್ಕಾರಕ್ಕೆ ವಿನಂತಿಸ್ತಾ ಇದ್ದೇನೆ. ಅದಲ್ಲದೆ ಈ ಜಮೀನುಗಳನ್ನು ಪ್ರತಿ 30 ವರ್ಷಗಳಿಗೊಮ್ಮೆ ಭೂಮಾಪನ ಮಾಡಬೇಕಂತೇಳಿ ಆದೇಶಿದೆ. ಇಲ್ಲಿ ಬ್ರಿಟಿಷರ ಸರ್ಕಾರವಿದ್ದಾಗ ಬ್ರಿಟಿಷರ ಕಾಲದಲ್ಲಿ ಈ ಮೋದಿನಿ ಕೆಲಸ ಆಗಿದೆ. ಇದುವರೆಗೆ ಸರ್ಕಾರ ಇದರ ಒಂದು ಮೋದಿನಿ ಮರು ಭೂಮಾಪನ ಕಾರ್ಯಕ್ಕೆ ಕೈ ಹಾಕಿಲ್ಲ. ಆದಷ್ಟು ಬೇಗನೆ ಅದನ್ನು ಕೂಡ ಮಾಡಿದರೆ ಈ ಭೂ ವ್ಯಾಜ್ಯಗಳು ಉಂಟಾಗುವುದನ್ನು ನಾವು ತಪ್ಪಿಸಬಹುದು ಅಂತೇಳಿ ರಾಜ್ಯದ ಜನರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿಸ್ತಾ ಇದ್ದೀನಿ. ಭೀಮಪ್ಪಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಗಿ.